ರಾಷ್ಟ್ರೀಯ ಶಿಕ್ಷಣ ನೀತಿ NEP ಬಂತಲ್ಲ, ಆಗಲೂ ಕೂಡ ಹಿಂದಿನ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಸಾಕಷ್ಟು ತಯಾರಿಗಳನ್ನು ಮಾಡಲೇ ಇಲ್ಲ. ಗಡಿಬಿಡಿಯಿಂದ ಡಿಸಿಷನ್ ಮಾಡಿದರು, ಇಂಪ್ಲಿಮೆಂಟ್ ಮಾಡಿದರು, ಹಾಗಾಗಿ ಅದು ಪಾರ್ಶ್ವಿಕ ಯಶಸ್ಸನ್ನು ಕೂಡ ಕಾಣಲಿಲ್ಲ. ಅದರ ಕೆಲವು ರೆಕಮೆಂಡೇಷನ್ಸ್, ಫಾರ್ ಎಕ್ಸಾಂಪಲ್, ಉದಾಹರಣೆಗೆ 18-19, ಅದು ತೀರ ಕೆಟ್ಟದಾಗಿ ಏನೂ ಇಲ್ಲ. ಉದಾಹರಣೆಗೆ ಬಹುಭಾಷಾ ಪ್ರದೇಶದಲ್ಲಿ, ಉದಾಹರಣೆಗೆ ಮಂಗಳೂರಿನಲ್ಲಿ ಅಂತ ಇಟ್ಟುಕೊಳ್ಳಿ, ಅಲ್ಲಿ ನೀವು ಕನ್ನಡ ರಾಜ್ಯ ಭಾಷೆ ಕನ್ನಡದಲ್ಲಿ ಹೇಳಿಕೊಡುವಾಗ ಸ್ಥಳೀಯವಾದ ಪ್ರಾದೇಶಿಕವಾದ ತುಳುವನ್ನು ಬಳಸಬೇಕು. ಆಮೇಲೆ ತೀರ ಅಗತ್ಯ ಆದರೆ ಮಾತೃಭಾಷೆ, ಅಲ್ಲಿ ಅನೇಕರ ಮಾತೃಭಾಷೆ ಕೊಂಕಣಿ ಇರ್ತದೆ, ಬ್ಯಾರಿ ಭಾಷೆ ಇರ್ತದೆ, ಹವ್ಯಕ ಭಾಷೆ ಇರ್ತದೆ, ಅರೆ ಭಾಷೆ ಇರ್ತದೆ, ಇದನ್ನು ಬಳಸ್ಕೊಳ್ಬೇಕು ಅಂತಿದೆ. ಆದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವಾಗ ಅದನ್ನು ಯಾವುದನ್ನು ಕೂಡ ಗಮನಕ್ಕೆ ತೆಕ್ಕೊಳ್ಳದೆ ಗಡಿಬಿಡಿಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಲಾಯಿತು. ಈಗ ಶಿಕ್ಷಣದ ಕ್ಷೇತ್ರದಲ್ಲಿ ಯಾವುದೇ ಪ್ರಯೋಗವನ್ನು ಮಾಡುವಾಗಲೂ ಕೂಡ, ಯಾವುದೇ ಹೊಸ ವಿಷಯವನ್ನು ಅನುಷ್ಠಾನ ಮಾಡುವಾಗ ಗಂಭೀರವಾದ ಸಾಕಷ್ಟು ಸುದೀರ್ಘವಾದ ತಯಾರಿಯನ್ನು ಶಿಕ್ಷಣ ತಜ್ಞನಾಗಿ ನಾನಾಗಲಿ, ಅಥವಾ ಶಿಕ್ಷಣ ತಜ್ಞ ಅನ್ನೋದಕ್ಕಿಂತಲೂ ಒಬ್ಬ ಅಧ್ಯಾಪಕನಾಗಿ ನಾನು ಅದನ್ನು ನಿರೀಕ್ಷಿಸ್ತೇನೆ. ಈ ಹೊಸ ಶಿಕ್ಷಣ ನೀತಿಯಲ್ಲಿ ನೋಡಿ, 3 ವರ್ಷಗಳ ಅವಧಿ ತಯಾರಿ ಮಾಡಬೇಕು ಅಂತಿದೆ, ಅದನ್ನು ಯಾರೂ ಕ್ಯಾರಿ ಮಾಡಲಿಲ್ಲ. ಈಗ ಇಲ್ಲಿ ಕೂಡ ಈಗ ನಾನು ಶಿಕ್ಷಣ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ, ನನ್ನ ಅಭಿಪ್ರಾಯಗಳನ್ನು ಆಲ್ರೆಡಿ ನಾನು ದಾಖಲಿಸಿದ್ದೇನೆ. ಶಿಕ್ಷಣ ಮಂತ್ರಿಗಳು ಕನ್ನಡ ಶಾಲೆಯನ್ನು ಉಳಿಸುವುದಕ್ಕೆ ನಾವು ಇಂಗ್ಲೀಷ್ ಮಾಧ್ಯಮಗಳನ್ನು ಶುರು ಮಾಡಲೇಬೇಕು, ಇಲ್ಲದಿದ್ದರೆ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ಬಿಡ್ತವೆ ಅಂತ ಅವರ ಕಳಕಳಿ. ಈಗ ಜಗತ್ತಿನ ಯಾವ ಭಾಷಾಶಾಸ್ತ್ರಜ್ಞನೂ ಕೂಡ ಇವತ್ತಿನವರೆಗೆ ತಾಯ್ನುಡಿಯಲ್ಲಿ ಅಥವಾ ರಾಜ್ಯ ಭಾಷೆಯಲ್ಲಿ ಶಿಕ್ಷಣ ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದು ನನ್ನ ಗಮನಕ್ಕೆ ಬರಲಿಲ್ಲ. ಇಡೀ ವಿಶ್ವದಲ್ಲಿಯೇ ಕೆಲವು ರಾಷ್ಟ್ರಗಳಲ್ಲಿ ನಾನು ಇದನ್ನು ಹೋಗಿ ಗಮನಿಸಿದ್ದೇನೆ. ಜಪಾನ್ನಲ್ಲಿ ಗಮನಿಸಿದ್ದೇನೆ, ಚೈನಾದ ಕೆಲವು ಹಳ್ಳಿಗಳಲ್ಲಿ ಗಮನಿಸಿದ್ದೇನೆ, ದಕ್ಷಿಣ ಆಫ್ರಿಕಾದಲ್ಲಿ ಕೆಲವು ಪ್ರದೇಶಗಳಲ್ಲಿ ನೋಡಿದ್ದೇನೆ, ಅಮೇರಿಕದ ಕೆಲವು ಐಲ್ಯಾಂಡ್ಗಳಲ್ಲೆಲ್ಲ ಹೋಗಿ ನಾವು ಇದನ್ನು ನೋಡಿದ್ದೇವೆ. ಅಲ್ಲಿಯ ಟ್ರೈಬಲ್ ಭಾಷೆಗಳು, ಬುಡಕಟ್ಟು ಭಾಷೆಗಳು, ಸ್ಥಳೀಯ ಭಾಷೆಗಳು ಏನಿದೆ ಅದನ್ನು ಅವರು 5ನೇ ಕ್ಲಾಸಿನವರೆಗೆ ಅನುಸರಿಸ್ತಾರೆ. ಇದು ಯುನೆಸ್ಕೋದ ರೆಕಮೆಂಡೇಷನ್ ಕೂಡ, ವಿಶ್ವಸಂಸ್ಥೆಯ ರೆಕಮೆಂಡೇಷನ್ ಕೂಡ. ಹಾಗಾಗಿ 5ನೇ ಕ್ಲಾಸಿನವರೆಗೆ ಮಾತೃಭಾಷೆಯಲ್ಲಿ, ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ನೀವು ಮಾತೃಭಾಷೆಯಲ್ಲಿ ಅಂತ ಹೇಳಿದ ಕೂಡಲೇ ಇನ್ನೊಂದು ಸಮಸ್ಯೆ ಆಗ್ತದೆ. ನಮ್ಮಲ್ಲಿ ಈಗ ಕರ್ನಾಟಕ 1ರಲ್ಲಿಯೇ ಸುಮಾರು 236 ಮಾತೃಭಾಷೆಗಳಿವೆ. ತುಳು ಇದೆ, ಅರೆಭಾಷೆ ಇದೆ. ಈ ತಾಯ್ನುಡಿ ಅಂತಂದಾಗ ನಮಗೆ ಅದರಲ್ಲೆಲ್ಲ ಶಿಕ್ಷಣ ಕೊಡಬೇಕಲ್ಲ ನಾವು. ಆದರೆ ಅದು ಕಷ್ಟ, ಪ್ರಾಯೋಗಿಕವಾಗಿ ಅದನ್ನು ಅನುಷ್ಠಾನಕ್ಕೆ ತರೋದು ಕಷ್ಟ. ಆದ್ದರಿಂದ ನಾವು ಏನು ಮಾಡ್ತೀವಿ, ಹಿಂದಿನ ವಿದ್ವಾಂಸರು ಅವರು ಸದ್ಯಕ್ಕೆ ರಾಜ್ಯ ಭಾಷೆ ಅಂತ ಇಟ್ಟುಕೊಂಡ್ರು. ಈಗ ಕರ್ನಾಟಕ ಎಲ್ಲ ಭಾಷೆಗಳು, ಒಂದು 230 ಭಾಷೆಗಳು ಕೂಡ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದ ಅಡಿಯಲ್ಲಿ ಬರುವುದರಿಂದ, ಮತ್ತು ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆ ಕನ್ನಡ ಆಗಿರೋದರಿಂದ ಕನ್ನಡವನ್ನು ಕಲಿಯುವುದು ಅಂತ ಹೇಳೋದು ಒಂದು ಸರಿಯಾದ ತೀರ್ಮಾನ ಅದು. ಹಾಗಾಗಿ 5ನೇ ತರಗತಿವರೆಗೆ ರಾಜ್ಯ ಭಾಷೆಯಲ್ಲಿ ನಾವು ಹೇಳಿಕೊಟ್ಟರೆ ಅದರ ಪ್ರಯೋಜನಗಳೇನು ಎಂಬುದನ್ನು ನಾನು ವಿಸ್ತಾರವಾಗಿ ಹೇಳುವುದಿಲ್ಲ, ಯಾಕಂದರೆ ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ಶಾಲೆ ಮಗುವಿನ ಮನೆಯ ವಿಸ್ತರಣೆ ಆಗ್ತದೆ. 1ನೇ ಕ್ಲಾಸ್ 2ನೇ ಕ್ಲಾಸಿನಲ್ಲಿ ಪಾಠ ಮಾಡುವ ಅಧ್ಯಾಪಕ ಮನೆಯಲ್ಲಿರುವ ಅಮ್ಮನ ಇನ್ನೊಂದು ರೂಪ ಆಗಿ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ನಾವು 5ನೇ ಕ್ಲಾಸಿನವರೆಗೆ ಕನ್ನಡ ಮಾಧ್ಯಮದಲ್ಲಿ ಏನು ಪಾಠ ಮಾಡ್ತೀವೋ ಆ ವಿಧಾನ ವಿದೇಶದಲ್ಲಿ ಮಾತೃಭಾಷೆಗಳನ್ನು ಹೇಳಿಕೊಡುವ ವಿಧಾನಕ್ಕೆ ಹೋಲಿಸಿದರೆ ಏನಿಲ್ಲ ಅಂದರೂ 1/4 ಶತಮಾನ ಹಿಂದೆ ಇದ್ದೇವೆ. ನಾವು ಕನ್ನಡವನ್ನು ಹೇಳಿಕೊಡುವ ವಿಧಾನವೇ ಹಿಂದೆ ಇದೆ. ನಾವು ಅನಗತ್ಯವಾದ ಅನೇಕ ವಿಷಯಗಳನ್ನು ಕನ್ನಡ ಹೇಳಿಕೊಡೋದ್ರ ಮೂಲಕ ಹೇಳಿಕೊಡ್ತೇವೆ. ಕನ್ನಡ ಸಾಕಷ್ಟು ಬದಲಾಗಿದೆ. ಅದು ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, 21ನೇ ಶತಮಾನದ 2ನೇ ದಶಕಕ್ಕಾಗುವಾಗ ಕನ್ನಡ ಸಾಕಷ್ಟು ಬದಲಾಗಿದೆ. ಈ ಬದಲಾದ ಕನ್ನಡದ ಸಾಧ್ಯತೆಗಳನ್ನು ಪರಿಶೀಲಿಸಿ ಅದಕ್ಕೆ ಹೊಸ ಪಠ್ಯಕ್ರಮವನ್ನು ರೂಪಿಸಿ ತರಬೇಕು. ವಿದ್ವಾಂಸರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಆದರೂ ಕೂಡ ಅದನ್ನು ಅನುಷ್ಠಾನಕ್ಕೆ ತರುವಾಗ ನಮ್ಮ ಶಾಲೆಗಳಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಗಳಿಲ್ಲ, ಟ್ರೈನ್ಡ್, ಭಾಳ ಚೆನ್ನಾಗಿ ಟ್ರೈನ್ಡ್ ಆದ ಅಧ್ಯಾಪಕರಿಲ್ಲ. ಬಹು ಭಾಷಿಕ ಪ್ರದೇಶದಲ್ಲಿ ಒಂದು ಭಾಷೆಯನ್ನು ಹೇಳಿಕೊಟ್ಟಾಗ ಇತರ ಭಾಷೆಗಳನ್ನು ಹೇಗೆ ಬಳಸಿಕೊಳ್ಬೇಕು ಎಂಬುದರ ಬಗ್ಗೆ ನಮ್ಮ ಅಧ್ಯಾಪಕರಿಗೆ ಭಾಳ ಬಾರಿ ತಿಳುವಳಿಕೆ ಇಲ್ಲ. ನೂರಾರು ಸಮಸ್ಯೆಗಳಿದೆ. ಆ ನೂರಾರು ಸಮಸ್ಯೆಗಳಿಂದ ಅದರ ಜೊತೆಗೆ ಒಂದು ಕನ್ನಡ ಶಾಲೆಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಕೂಡ ಸರಿಯಾದಿಲ್ಲ. ಬೆಂಚುಗಳಿಲ್ಲ, ಸೂರು ಇಲ್ಲ, ವಿದ್ಯುತ್ ಇಲ್ಲ, ನೀರಿಲ್ಲ, ಹೆಣ್ಣುಮಕ್ಕಳಿಗೆ ಟಾಯ್ಲೆಟ್ ಇಲ್ಲ, ಎಲ್ಲ ಸಮಸ್ಯೆಗಳಿದೆ. ಒಂದು ರಾಜ್ಯ ಸರ್ಕಾರ ನಿಜವಾಗಲೂ ಮಾಡಬೇಕಾದ್ದು ತನ್ನ ರಾಜ್ಯದ ಭಾಷೆಯನ್ನು ಮಾಧ್ಯಮವಾಗಿ ಕಲಿಸುವ ಶಾಲೆಗಳ ಅಭಿವೃದ್ಧಿ ಅದು ಮಾಡಲೇಬೇಕು. ಅದನ್ನು ಮಾಡದೇ ಇದ್ದರೆ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ,
ಅವರಿಗೆ ಇಂಗ್ಲೀಷಿನ ಒಂದು ಆಸೆ ಇದೆ, ಕನಸಿದೆ, ನನ್ನ ಮಗ ಇಂಗ್ಲೀಷ್ ಕಲಿತು ವಿದೇಶಕ್ಕೆ ಹೋಗಬೇಕು ಎಂಬ ಅವರದೇ ಆದಂಥ ಒಂದು ಕಲ್ಪನೆ ಇದೆ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಇದ್ದರೆ ಈ ಬೀಳುತ್ತಿರುವಂಥ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಲಿಕ್ಕೆ ಯಾವ ಪೇರೆಂಟ್ಸ್ ಕೂಡ ಇಷ್ಟಪಡಲ್ಲ. ಯಾಕೆ ಕಳಿಸ್ಬೇಕಪ್ಪ, ಅದು ಎಷ್ಟೇ ಕಷ್ಟ ಆದರೂ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ಅಂತ. ಇಂಥ ನೂರಾರು ಸಮಸ್ಯೆಗಳ ನಡುವೆ ಕನ್ನಡ ಮಾಧ್ಯಮ ಇದೆ, ಅದೇ ಸೊರಗುತ್ತಾ ಇದೆ. ಈಗ ಮಾನ್ಯ ಸಚಿವರು ಇಂಗ್ಲೀಷ್ ಮಾಧ್ಯಮವನ್ನು ಜಾರಿಗೆ ತಂದಿದ್ದಾರೆ. ಅದಕ್ಕೆ ಎಷ್ಟು ತಯಾರಿಗಳಾಗಿದೆ ಇತ್ಯಾದಿಗಳ ಬಗ್ಗೆ ನನಗೆ ಸ್ಪಷ್ಟ ತಿಳುವಳಿಕೆ ಇಲ್ಲ. ಆದರೆ ಇಂಗ್ಲೀಷ್ ಮಾಧ್ಯಮವನ್ನು ತರುವಾಗ, ಅದನ್ನು ಅನುಷ್ಠಾನಕ್ಕೆ ತರುವಾಗ, ನಾವು ಸಾಮಾನ್ಯವಾಗಿ ಕನ್ನಡ ಮಾಧ್ಯಮ ಅನುಷ್ಠಾನ ಹೇಗೆ ಆಗ್ತಿದೆ ಎಂಬುದರ ಜೊತೆಗೆ ತೌಲನಿಕವಾಗಿ ನೋಡ್ತೀವಿ. ಹಾಗೆ ನೋಡಿದಾಗ ಒಂದು ಭಾಳ ಡಿಸ್ಮಲ್ ಆದ ಅಥವಾ ಭಾಳ ಬೇಜಾರು ಕೊಡುವಂಥ ಒಂದು ಚಿತ್ರ ನಮಗೆ ಸಿಗ್ತದೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಕನ್ನಡವೇ ಒಂದು ಅರ್ಧ ಶತಮಾನ ಹಿಂದೆ ಇದೆ ನಾವು ಹೇಳಿಕೊಡುವ ವಿಧಾನದಲ್ಲಿ. ಇನ್ನು ಇಂಗ್ಲೀಷನ್ನು ಹೇಳಿಕೊಡೋರು ಯಾರು? ಈ ಇಂಗ್ಲೀಷ್ ಹೇಳಿಕೊಡುವ ಅಧ್ಯಾಪಕ ಅಧ್ಯಾಪಕರಿಗೆ ಯಾವ ಥರದ ತರಬೇತಿಗಳನ್ನು ಯಾರು ಕೊಡ್ತಾರೆ? ಮತ್ತು ನಾವು ಯಾವ ಇಂಗ್ಲೀಷ್ ಹೇಳಿಕೊಡ್ತೀವಿ? ಈಗ ಇಂಗ್ಲಿಷಸ್, ಏಷ್ಯನ್ ಇಂಗ್ಲಿಷಸ್ ಅಂತ ಒಂದು ಪುಸ್ತಕ ನೋಡಿದೆ ನಾನು ಇತ್ತೀಚೆಗೆ. ಪ್ರೊಫೆಸರ್ ಬ್ರಿಜ್ ಕಚ್ರು ಅವರು ಬರೆದಿರೋ ಪುಸ್ತಕ. ಇಂಗ್ಲೀಷ್ನಲ್ಲಿ ಕೂಡ ಹಲವು ವಿಧಗಳಿದೆ. ಈ ಹಲವು ವಿಧಗಳಲ್ಲಿ ಈಗ ಒಂದು ವಾದ ಏನಂದರೆ, ಇಂಗ್ಲೀಷ್ ಕಲಿತ ಕೂಡಲೇ ನಮ್ಮವರಿಗೆ ಕೆಲಸ ಸಿಗ್ತದೆ ಮತ್ತು ನಾವು ಶೋಷಣೆಗಳಿಂದ ಪಾರಾಗ್ತೇವೆ ಅಂತ. ಇದು ಭಾಳ ಸರಳವಾದಂಥ ಒಂದು ವಾದ ಮಂಡನೆ. ಇಂಗ್ಲೀಷ್ ಕಲಿತವರಲ್ಲಿ ಹಾಗಾದರೆ ಅನ್ಎಂಪ್ಲಾಯ್ಮೆಂಟ್ ಇಲ್ವಾ? ನಮ್ಮಲ್ಲಿ ಸುಮಾರು 42% ಜನಗಳಿಗೆ ಇವತ್ತು ಕೆಲಸ ಸಿಗ್ತಾ ಇಲ್ಲ. ಅದರಲ್ಲಿ 38% ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದವರು. ಸೊ ಇಂಗ್ಲೀಷ್ ಓದಿದ ಕೂಡಲೇ ಕೆಲಸ ಸಿಗ್ತದೆ ಎಂಬುದು ತಪ್ಪು. ಎರಡನೇದು, ಇಂಗ್ಲೀಷ್ ಓದಿದ ಕೂಡಲೇ ಶೋಷಣೆಗಳಿಂದ ಪಾರಾಗ್ತವೆ ಎಂಬ ಒಂದು ವಾದ ಇದ್ದಾಗ ನಾವು ಏನು ಮಾಡ್ತೀವಿ ಅಂದರೆ, ಇಂಗ್ಲೀಷನ್ನು ಒಂದು ಶೋಷಣಾರಹಿತವಾದ ಭಾಷೆ ಅಂತ ಗ್ರಹಿಸ್ತೇವೆ. ಅದಲ್ಲ. ಅಮೇರಿಕದಲ್ಲಿ ನೀಗ್ರೋಗಳು ಇಂಗ್ಲೀಷ್ ಮಾತಾಡ್ತಾರೆ, ಬಿಳಿಯರು ಇಂಗ್ಲೀಷ್ ಮಾತಾಡ್ತಾರೆ. ನಿಮಗೆ ಗೊತ್ತಿದೆ ಅಮೇರಿಕದಲ್ಲಿ ಈಗಲೂ ಅಬ್ರಹಾಂ ಲಿಂಕನ್ ಅಂತವರು ಭಾಳ ದೊಡ್ಡ ಹೋರಾಟ ನಡೆಸಿದ ಮೇಲೆಯೂ ಕೂಡ ಅಮೇರಿಕದಲ್ಲಿ ಭಾಷಾ ತಾರತಮ್ಯ ಹೇಗಿದೆ ಅಂತ ಗೊತ್ತಿದೆ. ನಾನು ಪ್ಯಾರಿಸ್ನಲ್ಲಿದ್ದೆ ಸ್ವಲ್ಪ ಕಾಲ. ಅಲ್ಲಿಯ ನೈಜೀರಿಯಾದ ಎಲ್ಲ ಬ್ಲ್ಯಾಕಿಶ್ ಕಪ್ಪು ಜನರು ಫ್ರೆಂಚ್ ಮಾತಾಡ್ತಾರೆ, ಆದರೆ ಫ್ರೆಂಚರು ಅವರನ್ನು ತಮಗೆ ಸಮಾನವಾಗಿ ಸ್ವೀಕರಿಸುವುದೇ ಇಲ್ಲ. ಹೀಗಾಗಿ ಇಂಗ್ಲೀಷ್ ಅಂದರೆ ಒಂದು ಸಮಾನತೆ ಎಂಬ ಒಂದು ಕಲ್ಪನೆ ಇದೆಯಲ್ಲ, ಅದೊಂದು ಭ್ರಮೆ. ಇಂಗ್ಲೀಷ್ನ ಒಳಗಡೆ ಕೂಡ ಸಾಕಷ್ಟು ಹೈರಾರ್ಕಿ ಇದೆ ಮತ್ತು ಶೋಷಣೆ ಇದೆ. ಈಗ ನಮ್ಮ ಮಕ್ಕಳು ಇಂಗ್ಲೀಷಿಗೆ ಹೋಗಿ ಇಂಗ್ಲೀಷ್ ಕಲಿಯುವಾಗ ನೂರಾರು ವರ್ಷಗಳಿಂದ ಇಂಗ್ಲೀಷ್ ಕಲಿತವರು ಎಲ್ಲಿರ್ತಾರೆ? ಅವರು ಇನ್ನೂ ಮುಂದೆ ಹೋಗಿರ್ತಾರೆ. ಹಾಗಾಗಿ ಈ ಶೋಷಣೆ ಒಂದು ಏನಿದೆ ಅದು ಹಾಗೆ ಮುಂದುವರಿತದೆ. ಆದ್ದರಿಂದ ನಾವು ಶೋಷಣೆಯನ್ನು ಕಡಿಮೆ ಮಾಡಬೇಕು ಅಂದರೆ ಭಾಷಿಕ ಬದಲಾವಣೆ ಅಲ್ಲ ಅದು, ಅದು ಆರ್ಥಿಕ ಸಾಮಾಜಿಕ ಬದಲಾವಣೆಗೆ ಅಂಬೇಡ್ಕರ್ ಏನು ಕೆಲವು ಸೂತ್ರಗಳನ್ನು ಕೊಟ್ಟಿದ್ದಾರೆ ಅದನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡಬೇಕೇ ವಿನಃ. ಕೆಲವರು ಹೇಳ್ಬೋದು ನಾವು ಹಿಂದಿ ಓದಿದ ಕೂಡಲೇ ನಮಗೆ ಶೋಷಣೆ ಮುಕ್ತರಾಗ್ತೇವೆ, ಆದರೆ ಹಿಂದಿ ಒಳಗಡೆ ಶೋಷಣೆ ಇಲ್ವಾ? ಉತ್ತರ ಪ್ರದೇಶದಲ್ಲಿ ಶೋಷಣೆ ಇಲ್ವಾ? ಸೊ ಇವೆಲ್ಲ ಸರಳವಾದ ಆರ್ಗ್ಯುಮೆಂಟ್ಗಳು. ಹಾಗಾಗಿ ನನಗನ್ನಿಸುತ್ತೆ ಸರ್ಕಾರ ಏನು ಒಂದು ತೀರ್ಮಾನ ಮಾಡಿದೆ ಅವರಿಗೆ ಹಾಗೆ ತೀರ್ಮಾನ ಮಾಡಲಿಕ್ಕೆ ಅವರದೇ ಕಾರಣಗಳಿದೆ, ಅದನ್ನು ನಾವು ಗೌರವಿಸ್ತೇವೆ. ಆದರೆ ಸರ್ಕಾರ ಯಾವ ಉದ್ದೇಶದಿಂದ ಈ ಶಾಲೆಗಳನ್ನು ಶುರು ಮಾಡಿದೆಯೋ ಆ ಉದ್ದೇಶ ಈಡೇರಿಸಲಿಕ್ಕೆ ಬೇಕಾದಂಥ ಸಂಪೂರ್ಣವಾದ ತಯಾರಿ ಇಲ್ಲದೇ ಇರುವುದರಿಂದ ಮತ್ತು ಕರ್ನಾಟಕದ ಸಮಾಜ ಅದಕ್ಕೆ ಇನ್ನೂ ತಯಾರಾಗದೇ ಇರುವುದರಿಂದ ನಿರೀಕ್ಷಿತ ಫಲಿತಾಂಶವನ್ನು ಪಡೆಯುವುದು ಸರ್ಕಾರಕ್ಕೆ ಕಷ್ಟ ಆಗ್ಬೋದು. ಇದು ಒಂದು 2-3 ವರ್ಷದಲ್ಲಿ ಇದರ ಫಲಿತಾಂಶ ಸ್ಪಷ್ಟ ಆದೀತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.